ತುಮಕೂರು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶ್ರೀ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ನಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ಫುಡ್ ಸ್ಟ್ರೀಟ್ ನಿರ್ಮಾಣಗೊಂಡಿದ್ದು ಈಗ ಅದು ಕುಡುಕರ ತಾಣವಾಗಿದೆ ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡ್ಕೊಂಡು ಬನ್ನಿ ಅಭಿವೃದ್ಧಿ ತುಮಕೂರು ಅಧಿಕಾರಿಗಳೇ ಜನಪ್ರತಿನಿಧಿಗಳೇ ನಿಮಗೆ ಇದು ಒಂದು ಪ್ರಶ್ನೆ ಅಂತ ಸಾರ್ವಜನಿಕರಿಂದ ಆಗ್ತಾ ಇರುವಂತದ್ದು ಇದು ಫುಡ್ ಸ್ಟ್ರೀಟ್ ಅಥವಾ ಕುಡುಕರ ತಾಣವಾಗಿದೆ ಅನ್ನೋದು ಇಲ್ಲಿ ಅಧಿಕಾರಿಗಳಿಗೆ ಯಕ್ಷ ಪ್ರಶ್ನೆ ಮಾಡ್ತಾ ಇರುವಂತದ್ದು ಫುಡ್ ಸ್ಟ್ರೀಟ್ ತೆರೆದಿದ್ದು ಕುಡುಕರಿಗಾಗಿಯೋ ಅಥವಾ ಸಾರ್ವಜನಿಕರಿಗಾಗಿಯೋ ತೆಗೆದಿದ್ದೀರಾ ಅನ್ನೋದು ಕೂಡ ಇಲ್ಲಿ ಸಾರ್ವಜನಿಕರಿಂದ ಆರೋಪ ಬರ್ತಾ ಇರುವಂತದ್ದು ಒಂದು ವರ್ಷ ಕಳೆದರೂ ಉದ್ಘಾಟನೆಯ ಭಾಗ್ಯವಿಲ್ಲ ಫುಡ್ ಸ್ಟ್ರೀಟ್ ಪಕ್ಕದಲ್ಲಿಯೇ ಶೌಚಾಲಯ ನಿರ್ಮಾಣವಾಗಿ ಒಂದು ವರ್ಷ ಆಗಿದೆ ಪ್ರತಿ ರಾತ್ರಿ ಇಲ್ಲಿ ಶುರುವಾಗ್ತಾ ಇದೆ ಕುಡುಕರ ಮೋಜು ಮಸ್ತಿ ಕಣ್ಣಿದ್ದು ಕುರುಡರಾದ್ರ ಮಹಾನಗರಪಾಲಿಕೆ ಅಧಿಕಾರಿಗಳು ಕೇಳಿಸ್ಕೊತಾ ಇರ್ತಾರೆ ಈಗ ಅಧಿಕಾರಿಗಳು ಕೂಡ ಎಲ್ಲರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಎಲ್ಲ ಗೊತ್ತಿರುವಂತ ವಿಷಯ ಒಂದು ವರ್ಷ ಇಲ್ಲಿ ಒಂದು ಯೋಜನೆ ಜಾರಿಯಾದ್ರೂ ಕೂಡ ಇತ್ತ ಯಾರು ಗಮನ ಹರಿಸ್ತಾ ಇಲ್ಲ ಫುಡ್ ಸ್ಟ್ರೀಟ್ ಕಡೆಗೆ ಯಾರು ಗಮನ ಹರಿಸ್ತಾ ಇಲ್ಲ ಈಗ ಅದು ಕುಡುಕರ ತಾಣವಾಗಿದೆ ಅನ್ನೋದು ಕೂಡ ಅಲ್ಲಿ ಪ್ರತಿನಿತ್ಯ ಬರ್ತಾ ಇರುವಂತ ಜನರುಗಳು ಕೂಡ ಕಂಡಿರುವಂತದ್ದು ಶೌಚಾಲಯ ನಿರ್ಮಾಣವಾಗಿ ಒಂದು ವರ್ಷ ಕಳೆದಿದ್ದರೂ ಓಪನ್ ಯಾಕಾಗಿಲ್ಲ ಅನ್ನೋದು ಕೂಡ ಸಾಮಾನ್ಯವಾಗಿ ಈಗ ಪ್ರಶ್ನೆ ಬರುತ್ತೆ ಈಗ ನಮ್ಮ ಒಂದು ನಗರ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ ಈಗ ಇಲ್ಲಿ ಒಂದು ಸ್ಟ್ರೀಟ್ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ಜನಗಳಿಗೆ ಇದು ಒಂದು ಸಂತೋಷದ ವಿಚಾರ ಹಾಗಿದ್ರೆ ಒಂದು ವರ್ಷ ಆದರೂ ಕೂಡ ಇದು ಇನ್ನೂ ನಿರ್ಮಾಣವಾಗ್ತಾ ಇಲ್ಲ ಯಾಕೆ ಅನ್ನೋದು ಕೂಡ ಇಲ್ಲಿ ಸಾರ್ವಜನಿಕರ ಪ್ರಶ್ನೆ ಆಗಿತ್ತು ಇದು ಕುಮಾರ ಸ್ವಾಮೀಜಿ ಸರ್ಕಲ್ ಅಂದ್ರೆ ತುಮಕೂರಿನ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ನಲ್ಲಿ ನಿರ್ಮಾಣವಾಗಿರುವ ಫುಡ್ ಸ್ಟ್ರೀಟ್ ಸ್ಥಿತಿಗತಿಗಳು ಹೇಗಿದೆ ಈಗ ಈಗಾಗಲೇ ಒಂದು ವರ್ಷ ಆಗಿತ್ತು ಇದು ಒಂದು ಯೋಜನೆ ಜಾರಿಯಾಗಿ ಆದರೆ ಇಲ್ಲಿಯವರೆಗೆ ಯಾವ ರೀತಿಯ ನಿರ್ಮಾಣ ಕೂಡ ಹೊಸ ನಿರ್ಮಾಣ ಕೂಡ ಕಂಡುಬರಲಿಲ್ಲ ಅಲ್ಲಿ ಎಸ್ ಈಗ ನೀವಲ್ಲಿ ನೋಡ್ತಾ ಇರಬಹುದು ಅಂಗಡಿಗಳ ಮುಂದೆ ಎಲ್ಲ ಕುಡಿದ ಮತ್ತಿನಲ್ಲಿ ಕುಡಿದ ಅಂತಂದ್ರೆ ಕುಡಿದಿರುವ ಬಾಟಲ್ಗಳು ಎಲ್ಲವೂ ಕೂಡ ಯಾವ ರೀತಿಯಾಗಿ ಅಲ್ಲಿ ಹಾಕೋಗಿದ್ದಾರೆ ಇದು ಒಂದು ಸ್ಮಾರ್ಟ್ ಸಿಟಿಯ ಒಂದು ಸ್ಥಿತಿಗತಿಗಳು ಹೇಗಿದಾವೆ ಈಗ ಕಾಣ್ತಾ ಇದ್ದಾವೆ ಫುಡ್ ಸ್ಟ್ರೀಟ್ಗಳು ಎಷ್ಟೊಂದು ನಿರ್ಮಾಣ ಆಗಿದ್ದಾವೆ ಈಗಾಗಲೇ ಯಾಕೆ ಇದು ಓಪನ್ ಆಗಿಲ್ಲ ಇದು ನಿಜಕ್ಕೂ ಒಂದು ಕುಡುಕರ ತಾಣವಾಗಿದೆ ಯಾಕಂದ್ರೆ ಅಲ್ಲಿ ದೃಶ್ಯಗಳು ನೋಡಿದಾಗ ನಮಗೆ ಅನ್ಸುತ್ತೆ ನಿಜವಾಗ್ಲೂ ಇದು ಫುಡ್ ಸ್ಟ್ರೀಟ್ ಅಲ್ವೇ ಅಲ್ಲ ಇದು ಕುಡುಕರ ತಾಣವಾಗಿದೆ ಅನ್ನೋದು ಕೂಡ ಇಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಹೀಗೆ ಅನ್ಸುತ್ತೆ ಆದ್ರೆ ತುಮಕೂರು ಸ್ಮಾರ್ಟ್ ಸಿಟಿ ತೆರೆದಿದೆ ಕುಡುಕರ ಸಿಟಿ ಅನ್ನೋದು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು ಯಾವ ರೀತಿಯಾಗಿ ಅಲ್ಲಿ ಕುಡಿದು ಬಾಟಲ್ಗಳು ಇಟ್ಟು ಹೋಗಿದ್ದಾರೆ ಅಂತ ಕಾಣಿಸ್ತಾ ಇದೆ ರಾತ್ರಿ ಹೊತ್ತಾದ್ರೆ ಸಾಕು ಕುಡುಕರು ಅಲ್ಲಿಗೆ ಬರ್ತಾರೆ ಮೋಜು ಮಸ್ತಿ ಮಾಡ್ತಾರೆ ಕುಡಿತಾರೆ ಅಲ್ಲೇ ಎಸ್ದು ಹೋಗ್ತಾರೆ ಎಲ್ಲ ದೃಶ್ಯಗಳು ಕೂಡ ಈಗ ಕಾಣ್ತಾ ಇದ್ದಾರೆ ಯಾವ ರೀತಿ ಅಲ್ಲಿ ಎಷ್ಟೊಂದು ಬಾಟಲ್ಗಳು ಬಿಸಾಕಿರುವಂತದ್ದು ಯಾವ ಅಂತಂದ್ರೆ ಯಾವ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ ಯಾಕಂದ್ರೆ ಈಗ ಇದು ತುಮಕೂರು ಒಂದು ಸ್ಮಾರ್ಟ್ ಸಿಟಿಗೆ ಆಗ್ತಾ ಇದೆ ಅನ್ನೋದು ಕೂಡ ಒಂದು ಸಂತೋಷದ ವಿಚಾರವಾಗಿತ್ತು ಆದರೆ ಇದೆಲ್ಲ ನೋಡಿದ ತಕ್ಷಣ ಇನ್ಯಾವ ಅಂದ್ರೆ ಸ್ಮಾರ್ಟ್ ಸಿಟಿ ಹೇಗೆ ಸ್ಮಾರ್ಟ್ ಆಗಿ ಕೆಲಸ ಆಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಯಾವ ರೀತಿ ಗಲೀಜ್ ಮಾಡಿದ್ದಾರೆ ಎಷ್ಟೊಂದು ಬಾಟಲ್ಗಳು ಎಸೆದಿದ್ದಾರೆ
ದೇವರ ಹತ್ರ ಎಸ್ ಈ ಅವ್ಯವಸ್ಥೆ ಹೇಗಿದೆ ಇಲ್ಲಿನ ಅವ್ಯವಸ್ಥೆಯ ಒಂದು ಸ್ಥಿತಿಗತಿಗಳು ಏನಿದಾವೆ ಅಂತ ನಮ್ಮ ಪ್ರತಿನಿಧಿಯೊಬ್ಬರು ಕೂಡ ಪರಿಶೀಲನೆ ನಡೆಸಿ ಅಲ್ಲಿ ವಾಕ್ತರು ಅಂತ ಮಾಡಿರುವಂತದ್ದು ಸ್ಥಿತಿಗತಿಗಳು ಹೇಗಿದಾವೆ ಅನ್ನೋದು ಕೂಡ ಇಲ್ಲಿ ಎಲ್ಲವನ್ನ ಮಾಹಿತಿಯನ್ನ ಕೊಡ್ತಾರೆ ನೀವೇ ನೋಡಿ ವೀಕ್ಷಕರ ಸ್ಮಾರ್ಟ್ ಸಿಟಿಯ ಕರ್ಮಕಾಂಡಗಳನ್ನ ಹೇಳ್ತಾ ಹೋದ್ರೆ ಒಂದು ಬುಕ್ ಅನ್ನು ರಚನೆ ಮಾಡಬಹುದು ಎಸ್ ತುಮಕೂರು ಸ್ಮಾರ್ಟ್ ಸಿಟಿ ಬಗ್ಗೆ ಇವತ್ತು ದೊಡ್ಡ ಕರ್ಮಕಾಂಡದ ಬಗ್ಗೆ ಇವತ್ತು ನಾನು ಹೇಳೋದಕ್ಕೆ ಹೊರಟಿದ್ದೀನಿ ಯಾಕಂದ್ರೆ ಕುಡುಕರಿಗೆ ಒಳ್ಳೆ ತಾಣ ಮಾಡ್ಕೊಟ್ಟಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಜನಗಳ ದುಡ್ಡನ್ನ ಖರ್ಚು ಮಾಡಿ ಫುಡ್ ಸ್ಟ್ರೀಟ್ ಮಾಡಿದ್ರೆ ಇವರು ಎಣ್ಣೆ ಪ್ರಿಯರಿಗೆ ಆರಾಮ ಕೂತ್ಕೊಂಡು ಎಣ್ಣೆ ಕುಡ್ಕೊಂಡು ಅವರಿಗೆ ಒಳ್ಳೆ ಕೆಲಸ ಮಾಡ್ಕೊಟ್ಟಿದೆ ಸ್ಮಾರ್ಟ್ ಸಿಟಿ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾದಂತ ದುರ್ಬಳಕೆಯನ್ನ ಮಾಡ್ಕೊಳ್ಳೋಕ್ತಾ ಇದೆ ಜನಗಳು ಅದರೂ ಕೂಡ ಸ್ಮಾರ್ಟ್ ಸಿಟಿ ಅವರಿಗೆ ಎಷ್ಟು ಪರಿಜ್ಞಾನ ಇದೆ ಅವರ ತಲೆಯಲ್ಲಿ ಬುದ್ಧಿ ಇದೆಯಾ ಆ ನಿಜಕ್ಕೂ ಕೂಡ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಇಲ್ಲಿ ಏನಾದರೂ ಫುಡ್ ಸ್ಟ್ರೀಟ್ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಮಹಾನಗರಪಾಲಿಕೆ ಸ್ಮಾರ್ಟ್ ಸಿಟಿ ಅವರು ಅದರಲ್ಲೂ ಕೂಡ ಈ ರೀತಿಯಾದಂತ ಒಂದು ಕುಡುಕರಿಗೆ ತಾಣ ಮಾಡ್ಕೊಡುತ್ತೆ ಒಂದು ವರ್ಷ ಆಯಿತು ವೀಕ್ಷಕರೇ ಈ ಒಂದು ನಿರ್ಮಾಣ ಅಂದ್ರೆ ಫುಡ್ ಸ್ಟ್ರೀಟ್ ಅನ್ನ ಒಂದು ಕಾಮಗಾರಿ ಶುರುವಾಗಿ ಕಾಮಗಾರಿ ಕಂಪ್ಲೀಟ್ ಆಗಿ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಇದು ಉದ್ಘಾಟನೆ ಆಗಿಲ್ಲ ಒಂದು ವರ್ಷ ಬೇಕಾಗಿದೆ ಅಂದ್ರೆ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾದಂತ ದುರ್ಬಳಕೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಇಲ್ಲಿ ಬಂದು ಪ್ರತಿದಿನ ರಾತ್ರಿನೂ ಕೂಡ ಕುದು ಎಂಜಾಯ್ ಮಾಡಿ ಗಲಾಟಿ ಮಾಡುವಂತ ತಾಣಕ್ಕೆ ಗಲಾಟಿ ಮಾಡುವಂತ ಜಾಗಕ್ಕೆ ಸ್ಮಾರ್ಟ್ ಸಿಟಿ ಅವರೇ ಕಾರಣ ಮಹಾನಗರ ಪಾಲಿಕೆಯವರೇ ಕಾರಣ ಅಂತಾನೆ ಹೇಳಬಹುದು ಯಾಕಂದ್ರೆ ನೋಡ್ತಾ ಇರಬಹುದು ನೀವು ನಮ್ಮ ಕ್ಯಾಮೆರಾಮನ್ ತೋರಿಸ್ತಾ ಹೋಗ್ತಾರೆ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ದುಡ್ಡನ್ನ ಮಾಡುವಂತದ್ದು ಸ್ಮಾರ್ಟ್ ಸಿಟಿಗೆ ಎಷ್ಟು ಅಗತ್ಯ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಜನಗಳ ದುಡ್ಡನ್ನ ಪೋಲ್ ಮಾಡೋದಕ್ಕೆ ಯಾವ ರೀತಿ ಪೋಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೆ ತುಮಕೂರು ಸ್ಮಾರ್ಟ್ ಸಿಟಿ ನಿಜಕ್ಕೂ ಕೂಡ ನೀವು ನೋಡ್ತಾ ಇರಬಹುದು ಕ್ಯಾಮೆರಾಮನ್ ತೋರಿಸ್ತಾ ಇದ್ದಾರೆ ಧೂಳು ಹಿಡಿದು ಕೂತಿದೆ ಸೀಟ್ ಏನು ಈ ಅಂಗಡಿ ಮಳಿಗೆಗಳನ್ನ ತೆರೆದು ಬಿಟ್ಟು ಹಾಗೆ ಬಿಟ್ಟು ಹೋಗಿದ್ದಾರೆ ಕುಡುಕರಿಗೆ ತಾಣ ಮಾಡ್ಕೊಡೋದಕ್ಕೆ ಇಲ್ಲಿ ಇಷ್ಟೆಲ್ಲ ಮಾಡಿ ಬಿಟ್ಟಿದ್ದಾರೆ ಅನ್ನಿಸುತ್ತೆ ಮಹಾನಗರ ಪಾಲಿಕೆಯವರು ನೀವು ನೋಡ್ತಾ ಇರ್ಬೋದು ಈ ಅಧಿಕಾರಿಗಳು ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಲ್ಲಿ ಬರೋದಿಲ್ಲ ಕಮಿಷನರ್ಗೆ ಕಾಣ್ತಾ ಇಲ್ಲ ಶಾಸಕರಿಗೆ ಕಾಣ್ತಾ ಇಲ್ಲ ನೋಡಿ ಯಾವ ರೀತಿ ಆದಂತ ದುರ್ಬಳಕೆಯನ್ನ ಇಲ್ಲೇ ಬರ್ತಾರೆ ಕುಡಿತಾರೆ ಊಟ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಗಲಾಟಿ ಮಾಡ್ತಾರೆ ಮೂತ್ರ ವಿಸರ್ಜನೆಯೂ ಕೂಡ ಮಾಡಿ ಬಿಸಾಡಿ ಹೋಗ್ತಾರೆ ನಿಜವಾಗ್ಲೂ ಇಂತ ಒಂದು ಸ್ವಚ್ಛ ಭಾರತ್ ಈ ಬಿಜೆಪಿ ಸರ್ಕಾರದ ಒಂದು ಮೂಲ ಸ್ಲೋಗನ್ ಏನಂದ್ರೆ ಸ್ವಚ್ಛ ಭಾರತ್ ಇವೆಲ್ಲ ನೋಡ್ಬೇಕಲ್ಲ ತುಮಕೂರು ಜನತೆ ನಡೆದಾಡುವ ದೇವರು ಹುಟ್ಟಿದ ಸ್ಥಳ ಅಂತಾರೆ ನಡೆದಾಡುವ ದೇವರು ನಡೆದಾಡಿದ ಸ್ಥಳ ಅಂತಾರೆ ಈ ರೀತಿಯಾದಂತ ಒಂದು ಎಣ್ಣೆ ಬಾಟ್ಲುಗಳನ್ನ ಒಂದು ಡ್ರಿಂಕ್ಸ್ ಬಾಟ್ಲುಗಳನ್ನ ನೋಡ್ಬೇಕು ಅಂದ್ರೆ ನಿಜಕ್ಕೂ ಕೂಡ ತುಮಕೂರಿನ ಒಂದು ಸ್ಥಿತಿ ಅದೋ ಗತಿ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ದೀರಾ ಗ್ಲಾಸ್ಗಳನ್ನ ಕೂಡ ಒಡೆದು ಹೋಗಿರುವಂತದನ್ನ ನೀವು ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಬೇಜವಾಬ್ದಾರಿ ಇಲ್ಲಿ ಮಹಾನಗರ ಪಾಲಿಕೆಯವರು ನಡ್ಕೊಳ್ತಿದ್ದಾರೆ ವೀಕ್ಷಕರೇ ಇನ್ನೊಂದು ನಿಮ್ಗೆ ಹೇಳಲೇಬೇಕು ಎಷ್ಟು ಅಂದ್ರೆ ಇಲ್ಲಿ ದುರ್ಬಳಕೆ ಮಾಡ್ತಾ ಇರುವಂತದನ್ನ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ಇಲ್ಲೇ ಒಂದು ಶೌಚಾಲಯನ್ನ ಕೂಡ ನಿರ್ಮಿಸ್ತಾರೆ ಮಹಾನಗರ ಪಾಲಿಕೆಯವರು ಅದನ್ನು ತೋರಿಸ್ತೀವಿ ಎಷ್ಟು ಒಂದು ವರ್ಷದಿಂದ ಅದಕ್ಕೆ ಉದ್ಘಾಟನೆ ಒಂದು ಭಾಗ್ಯ ಇಲ್ಲದಲ್ಲಿ ಎಷ್ಟು ಕೊಳಿತಾ ಕೂತಿದೆ ಅದನ್ನು ತೋರಿಸ್ತೀನಿ ಬನ್ನಿ ಎಸ್ ವೀಕ್ಷಕರೇ ನಾನೀಗ ಸ್ಮಾರ್ಟ್ ಸಿಟಿ ಶೌಚಾಲಯ ಏನು ಲಕ್ಷಾಂತರ ರೂಪಾಯಿಗಳ ಖರ್ಚು ಮಾಡಿ ದುಡ್ಡನ್ನ ಯಾವ ರೀತಿ ಪೋಲ್ ಮಾಡಬೇಕು ಅಂದ್ರೆ ನಮ್ಮ ಸ್ಮಾರ್ಟ್ ಸಿಟಿ ಅವ್ರನ್ನ ನೋಡಿ ಕಲ್ತ್ಕೋಬೇಕು ಒಂದು ವರ್ಷ ಆಗಿದೆ ವೀಕ್ಷಕರೇ ಈ ಶೌಚಾಲಯ ನಿರ್ಮಾಣ ಆಗಿ ನಿಜಕ್ಕೂ ಕೂಡ ತಲೆ ತಗ್ಸುವಂತ ಒಂದು ಸನ್ನಿವೇಶ ತುಮಕೂರಿಗೆ ಬಂದಿರುವಂತದ್ದು ಯಾಕಂದ್ರೆ ಈ ಸ್ಮಾರ್ಟ್ ಸಿಟಿ ಅವರ ದೊಡ್ಡ ಕರ್ಮಕಾಂಡಗಳು ಇವೆಲ್ಲ ಶೌಚಾಲಯ ನಿರ್ಮಿಸಿ ಒಂದು ವರ್ಷ ಆಯ್ತು ಓಪನ್ ಆಗಿಲ್ಲ ಹಣೆ ಬರಹ ನೀವು ನೋಡ್ತಾ ಇರ್ಬೋದು ಓಪನ್ ಆಗದಲೇ ಕೊಳತು ನಾರ್ತಾ ಇದೆ ಶೌಚಾಲಯ ಎಷ್ಟು ಸುಸಜ್ಜಿತವಾಗಿ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ ಎಷ್ಟು ಲಕ್ಷಾಂತರ ರೂಪಾಯಿಗಳ ಜನಗಳನ್ನ ದುಡ್ಡನ್ನ ಬಳಸ್ಕೊಂಡಿದ್ದಾರೆ ಇದಕ್ಕೆ ನೋಡಿದ್ರೆ ನಾವು ಅದನ್ನ ಮಾಡಿದೀವಿ ಇದನ್ನ ಮಾಡಿದೀವಿ ನೋಡಿ ಎಷ್ಟು ಅಲ್ಲಿ ಧೂಳು ಹಿಡಿದು ಎಷ್ಟು ಅದಕ್ಕೊಬ್ರು ಮೇಂಟೆನೆನ್ಸ್ ಕೂಡ ಇಲ್ಲ ಇವ್ರು ಓಪನ್ ಮಾಡದಿರೋದು ಹೋಯ್ತು ಮೇಂಟೆನೆನ್ಸ್ ಕೂಡ ಮಾಡ್ತಾ ಇಲ್ಲ
ಎಷ್ಟು ಸರ್ಕಾರದ ಹಣವನ್ನ ಯಾವ ರೀತಿ ಪೋಲ್ ಮಾಡಬೇಕು ಅಂದ್ರೆ ತುಮಕೂರು ಸ್ಮಾರ್ಟ್ ಸಿಟಿ ಅವರ ಮತ್ತೆ ಮಹಾನಗರ ಪಾಲಿಕೆ ಅವರ ನೋಡಿ ಕಲ್ತ್ಕೋಬೇಕು ಅನ್ನೋ ಮಟ್ಟಕ್ಕೆ ಇವತ್ತು ಈ ಒಂದು ಸ್ಥಿತಿ ಬಂದಿದೆ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ನೀವು ನೋಡ್ತಾ ಇರಬಹುದು ಎಷ್ಟು ನೋಡಿ ಯಾರೋ ಪಾಪ ತಡಕ ಅಂದ್ರೆ ಸಾರ್ವಜನಿಕರು ಓಪನ್ ಇಲ್ಲ ಅಂತ ಬರೆದುಬಿಟ್ಟು ಹೋಗಿದ್ದಾರೆ ನಿಜಕ್ಕೂ ಕೂಡ ಇನ್ನೇನ್ ಮಾಡ್ತಾರೆ ಇಂತ ಒಂದು ಸಾರ್ವಜನಿಕರಿಗೆ ಸಹಾಯ ಆಗುವಂತದನ್ನ ಮಾಡ್ರಿ ಒಳ್ಳೇದು ಮಾಡ್ರಿ ಅಂತ ಹಿಂಗ್ ಮಾಡಿ ಹೋಗ್ತಾರೆ ಮಹಾನಗರ ಪಾಲಿಕೆಯವರು ನಿಜಕ್ಕೂ ಕೂಡ ಇದು ದುರ್ದೈವ ತುಮಕೂರಿಗೆ ಬಂದಿರುವಂತ ದೊಡ್ಡ ಒಂದು ಕರ್ಮಕಾಂಡ ಈ ಸ್ಮಾರ್ಟ್ ಸಿಟಿ ನಿಜವಾಗ್ಲೂ ಕೂಡ ಇಂತ ಕಾಮಗಾರಿಗಳನ್ನು ಮಾಡಿ ಅಲ್ಲಿಗೆ ಬಿಟ್ಟು ಅದನ್ನೇ ಕೈ ಬಿಟ್ಟು ದುಡ್ಡನ್ನು ಪಡೆದುಕೊಳ್ಳುವಂತ ಸ್ಮಾರ್ಟ್ ಸಿಟಿ ನಮಗೆ ಬೇಕಾ ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೋಡಬೇಕು ಕಾದು ನೋಡೋಣ ಇನ್ನೇನು ನಾಳೆ ನಾಡದಲ್ಲಿ ಯಾವ ರೀತಿಯಾದಂತ ರಿಯಾಕ್ಟ್ ಮಾಡ್ತಾರೆ ಈ ಸುದ್ದಿ ನೋಡಿ ಅಂತದನ್ನ ನಾವು ಕಾದು ನೋಡಬೇಕಾಗಿದೆ ವೀಕ್ಷಕರೇ ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ ಅಮೋಕ್ ಟಿವಿ ತುಮಕೂರು ನೋಡೋದ್ರಲ್ಲ ವೀಕ್ಷಕರೇ ಇಲ್ಲಿ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಈಗ ಈ ಒಂದು ತುಮಕೂರಿನ ಸಿಟಿ ಅಧೋಗತಿಗೆ ತಲುಪಿದೆ ಯಾವ ಅಧಿಕಾರಿಗಳು ಯಾವ ಶಾಸಕರು ಕೂಡ ಈ ಸ್ಥಳಕ್ಕೆ ಬಂದು ಭೇಟಿ ನೀಡಿಲ್ಲ ಇಲ್ಲಿ ಯಾವ ಒಂದು ಸ್ಥಿತಿಗತಿಗಳು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಅವರ ಕಣ್ಣಿಗೆ ಅಂತ ಇವರು ಕೂಡ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು ಅಂತಂದ್ರೆ ಈಗ ಶೌಚಾಲಯ ಅಂದ್ರೆ ಫುಡ್ ಸ್ಟ್ರೀಟ್ ಪಕ್ಕದಲ್ಲೇ ಶೌಚಾಲಯ ಕೂಡ ನಿರ್ಮಾಣ ಆಗಿತ್ತು ಅದು ಕೂಡ ಒಂದು ವರ್ಷ ಆದ್ರೂ ಕೂಡ ಉದ್ಘಾಟನೆ ಭಾಗ್ಯವಾಗಿಲ್ಲ ಈಗ ಅನೇಕ ಒಂದಿಷ್ಟು ಅಧಿಕಾರಿಗಳು ನಮ್ಮ ಒಂದು ಕಲ್ಪತರು ನಾಡಿಗೆ ಭೇಟಿಯನ್ನ ಕೊಡ್ತಿರ್ತಾರೆ ಇದು ಮೇನ್ ರೋಡ್ಗೆ ಆಗಿರುವಂತದ್ದು ಫುಡ್ ಸ್ಟ್ರೀಟ್ ಕೂಡ ಆದ್ರೆ ಈ ಒಂದು ಸ್ಥಿತಿಗತಿಗಳನ್ನ ನೋಡಿದ್ರೆ ಸ್ಮಾರ್ಟ್ ಸಿಟಿಯ ಕಾಮಗಾರಿ ಎಷ್ಟರ ಮಟ್ಟಿಗೆ ಒಂದು ಕಾರ್ಯವನ್ನ ಮಾಡುತ್ತಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು ಯಾವ ರೀತಿಯಾಗಿ ಬಾಟಲ್ಗಳು ಎಸೆದಿದ್ದಾರೆ ಎಷ್ಟೊಂದು ಗಲೀಜವಾಗಿ ಇಟ್ಕೊಂಡಿದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ಯಾವೊಬ್ಬ ಶಾಸಕ ಆಗ್ಲಿ ಅಧಿಕಾರಿಗಳಾಗ್ಲಿ ಯಾರು ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ನಮ್ಮ ಪ್ರತಿನಿಧಿಯವರು ಕೂಡ ಹೇಳಿರುವಂತ ಮಾತು ಎಸ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಪಾಲಿಕೆ ವಿರೋಧ ಪಕ್ಷದ ನಾಯಕ ಕುಮಾರ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಕುಮಾರ್ ಅವರೇ ಮೇಡಮ್ ನಮಸ್ತೆ ಈಗ ತುಮಕೂರಿನ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ನಲ್ಲಿ ನಿರ್ಮಾಣವಾಗಿತ್ತು ಅಂದ್ರೆ ಸ್ಮಾರ್ಟ್ ಸಿಟಿ ವತಿಯಿಂದ ನಿರ್ಮಾಣ ಆಗಿತ್ತು ಇದರ ಜೊತೆಗೆ ಶೌಚಾಲಯ ನಿರ್ಮಾಣವಾಗಿ ಒಂದು ವರ್ಷ ಕಳೆದರೂ ಓಪನ್ ಕೂಡ ಆಗಿಲ್ಲ ಅಂದ್ರೆ ತಮ್ಮ ಅಭಿಪ್ರಾಯ ಹೇಳೋದಾದ್ರೆ ಮೇಡಮ್ ನಮ್ಮ ಅಭಿಪ್ರಾಯ ಅಂದ್ರೆ ಇದು ಟೋಟಲಿ ನೆಗ್ಲಿಜೆನ್ಸಿ ಆಫ್ ದಿ ಸ್ಮಾರ್ಟ್ ಸಿಟಿ ನೆಗ್ಲಿಜೆನ್ಸಿ ಯಾಕಂದ್ರೆ ಅವ್ರು ಯಾವ್ದೇ ಒಂದು ಪ್ರಾಜೆಕ್ಟ್ ಗಳು ಮಾಡಿದ್ರು ಅವ್ರ ಮನಸ್ಸು ಇಚ್ಛೆ ಮಾಡ್ಕಂತಾರೆ ಹೊರತಾಗಿ ಪಬ್ಲಿಕ್ ಕನ್ಸರ್ನ್ ಆಗಿ ಬೇರೆ ಕೆಲಸ ಮಾಡ್ಬೇಕು ಅದರಿಂದ ಲೇಟ್ ಆದ್ರೆ ಪಬ್ಲಿಕ್ ಆಗ್ತಕ್ಕಂತ ತೊಂದರೆಗಳನ್ನ ಯಾವತ್ತು ಒಂದ್ ದಿವಸನು ನಮ್ ತುಮಕೂರು ಎಷ್ಟು ಪ್ರಾಜೆಕ್ಟ್ ಮಾಡೋರು ಅಷ್ಟು ಪ್ರಾಜೆಕ್ಟ್ ನೆಗ್ಲೆಕ್ಟ್ ಆಗಿ ಮಾಡಿರೋದು ಅವರು ಹಲೋ ಹಾಗೆ ಸ್ಮಾರ್ಟ್ ಸಿಟಿಯ ಯೋಜನೆ ಸರಿಯಿಲ್ಲ ಅಂತೀರಾ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಗಳು ಸಮಾಜ ಜನಕ್ಕೆ ಒಳ್ಳೇದಾದ ಪ್ರಾಜೆಕ್ಟ್ ಗಳೈತೆ ಆದ್ರೆ ಅದ್ರ ಇಂಪ್ಲಿಮೆಂಟೇಷನ್ ಮಾಡ್ತಾರಲ್ಲ ಸ್ಮಾರ್ಟ್ ಸಿಟಿ ಅವರು ಅದನ್ನ ಇವಾಗ ಇವಾಗ ಮಾಡ್ತಿಲ್ಲ ಈಗ ನೋಡಿ ಅಲ್ಲಿ ಒಂದ್ ವರ್ಷ ಆಗೈತೆ ಅಟ್ಲೀಸ್ಟ್ ಒಂದ್ ವರ್ಷದಲ್ಲಿ 26 ಅಂಗಡಿನೂ ನಾವು ಲೋಕಾರ್ಪಣೆ ಮಾಡಿ ಜನಗಳ ಪಬ್ಲಿಕ್ ಬಿಟ್ಟಿದ್ರೆ ಆ 26 ಜನದ ಕುಟುಂಬಕ್ಕೆ ಇಷ್ಟೊತ್ತಲ್ಲೇ ಜೀವನ ರೂಪಿಸ್ಕೊಂಡಿರೋರು ಈ ಜಾಗ ಚೇಂಜ್ ಮಾಡಿ ಬೇರೆ ಜಾಗ ಕೊಂಡಲ್ಲ ಅಂತ ಬಿಸ್ನೆಸ್ ಇಂಪ್ರೂವ್ ಆಗಿರೋದು ಅದೊಂದ್ರಿಂದ ಜನನು ಒಂದ್ ಸ್ವಲ್ಪ ಒಂದ್ 26 ಕುಟುಂಬಕ್ಕೆ ಒಳ್ಳೇದಾಗೋದು ನಮ್ಮ ನಗರ ಪಾಲಿಕೆಗೆ 10 ದಿವಸ ಆಗೈತೆ ನಮ್ಗೆ ನೀವು ಹ್ಯಾಂಡ್ ಓವರ್ ತಗೊಳ್ಳಿ ಅಂತ ನಮ್ಗೆ ಲೆಟರ್ ಕಳಿಸಿ ಈಗ ವಿರೋಧ ಪಕ್ಷದ ನಾಯಕರು ನೀವು ಆಗಿದ್ರೆ ನಿಮ್ಮ ಸಭೆಗಳಲ್ಲೂ ಕೂಡ ಈ ಒಂದು ಚರ್ಚೆ ಈ ವಿಷಯ ಚರ್ಚೆ ಮಾಡಿದ್ರ ನೀವು ಈಗ ಸಭೆಯಲ್ಲಿ ನೋಡಿ ಮೇಡಮ್ ಈಗ ನಾವು ಸಭೆ ಮೀಟಿಂಗ್ ಅಲ್ಲಿ ನಾವು ಪಾಲಿಕೆ ಡೈರೆಕ್ಟ್ ನಾವು ರೆಸೊಲ್ಯೂಷನ್ ಮಾಡ್ತಿದ್ವಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಪ್ರತಿಯೊಂದು ಸ್ಮಾರ್ಟ್ ಸಿಟಿ ಕಾಮಗಾರಿಗಳ ದಾಖಲಾತಿಗಳ ಸಮೇತ ನಮಗ್ ಬ್ರೀಫ್ ಮಾಡ್ಬೇಕು ಅಂತ ಒಬ್ಬ ಅಧಿಕಾರಿ ನಮ್ ಪಾಲಿಕೆ ಮೀಟಿಂಗ್ ಬಂದಿರಲಿಲ್ಲ ಅದಕ್ಕೆ ಲಾಸ್ಟ್ ಟೈಮ್ ನಾನು ಸಹ ಈಗ ರೀಜನಲ್ ಕಮಿಷನರ್ ಎಲ್ಲರಿಗೂ ಒಂದು ಲೆಟರ್ ಹಾಕಿದ್ದೀನಿ ಯಾಕಂದ್ರೆ ಈಗ ಭಾರತೀಯ ಅವ್ರದ್ದು ಆಫೀಸ್ ರಿನಿವಲ್ ಐತೆ 130,000 ರೂಪಾಯಿ ಬಾಡಿಗೆ ಕಟ್ತಾರೆ ಅವರು ಅದಕ್ಕೆ ನಾನೇನು ಹೇಳಿದೀನಿ ನಮ್ ಪಾಲಿಕೆಲ್ ನಾವು ಹೊಸ ಬಿಲ್ಡಿಂಗ್ ಹೋದ್ಮೇಲೆ ಹಳೆ ಬಿಲ್ಡಿಂಗ್ ಎಲ್ಲ ಖಾಲಿ ಇದೆ ಮೇಡಮ್ ಅವ್ರು ಬಂದು ನಮ್ ಪಾಲಿಕೆ 120,000 ಜನಗಳು ದುಡ್ಡು ಉಳಿತದೆ ನಮ್ ಕಣ್ಮುಂದೆ ಇದ್ರೆ ಅವ್ರು ಏನ್ ಕೆಲಸ ಮಾಡ್ತಾರೆ ನಮ್ ಪಾಲಿಕೆಗೂ ಗೊತ್ತಾಗ್ತದೆ ಎಸ್ ಈಗ ಇಲ್ಲಿನ ಸ್ಥಿತಿಗತಿಗಳೆಲ್ಲ ನೋಡಿ ನೀವು ಈಗ ಸ್ಮಾರ್ಟ್ ಸಿಟಿಯ MD ಅವ್ರಿಗೂ ಕೂಡ ಮೀಟ್ ಆಗಿದ್ರ ಅಂದ್ರೆ ಈ ವಿಷಯ ಕುರಿತಾಗಿ ಚರ್ಚೆ ಮಾಡೋಕೆ ನಾನು ಈ ವಿಚಾರಕ್ಕೆ ಮಾತಾಡದಲ್ಲಿ ಹೋದ್ರು ಪ್ರತಿಯೊಂದು ಪ್ರಾಜೆಕ್ಟ್ ಗಳ ಬಗ್ಗೆ ಮಾತಾಡಿದೀನಿ ಈ ವಿಚಾರಕ್ಕೆ ನನಗೆ ಇವತ್ತು ನಾನು ಮೊನ್ನೆ ನಿಮ್ ಪ್ರೊಮೋಗಳು ನೋಡಿದಾಗ ಗೊತ್ತಾಯ್ತು ನನಗೆ ಹಾಗಿದ್ರೆ MD ಅವರ ಪ್ರತಿಕ್ರಿಯೆ ಏನಿತ್ತು ನೀವು ಚರ್ಚೆ ಮಾಡಿದಾಗ ಹೇಳ್ತಾರೆ ಇಲ್ಲ ಸರ್ ಮಾಡ್ಬಿಡ್ತೀವಿ ಎಲ್ಲ ಸರ್ ಮಾಡ್ಬಿಡ್ತೀವಿ ಎಲ್ಲ ಇದೆ ನೀ ಮುಗಿದ ಅಂತ ಆ ಉತ್ತರ ಕೊಡ್ತಾರೆ ಹೊರತಾಗಿ ಪ್ರಾಜೆಕ್ಟ್ ಕರೆಕ್ಟ್ ಆಗಿ ಕ್ಲಿಯರ್ ಮಾಡ್ತೀವಿ ಅನ್ನೋ ಉತ್ತರ ಏನ್ ಸಿಗಲ್ಲ ಮೇಡಮ್ ಇದುವರೆಗೂ ನಮ್ ಪಾಲಿಕೆಗೆ ಒಂದ್ ಡಾಕ್ಯುಮೆಂಟ್ ಕರೆಸಿಲ್ಲ ಒಂದ್ CD ಕರೆಸಿದ್ರು ಅಷ್ಟೇ ಆ CD ನೀವೆಲ್ಲ ನೋಡಿ ಬಿಡ್ತು ಹೊರತಾಗಿ ಆ ಪ್ರಾಜೆಕ್ಟ್ ಗಳು ಏನೇನೋ ನೋಡಿ
ಒಂದೊಂದು ಪ್ಯಾಕೇಜ್ಗೆ ಐದೈದು ಕೋಟಿ ಆರು ಕೋಟಿ ಅನೌನ್ಸ್ ಮಾಡ್ಕೊಂಡವ್ರೆ. ಏನಕ್ಕೆ ಅನೌನ್ಸ್ ಮಾಡ್ಕೊಂಡಿದೀವಿ ಅಂತ ಕೇಳಿದ್ರೆ ಸರ್ ಅದೇನೋ ಇದ್ರಲ್ಲಿ ಮಾಡಿದೀವಿ ಅಂತ ಹೇಳ್ತಾರೆ ಬಿಟ್ರೆ ಪಿ ಎಂ ಸಿ ಕಂಪ್ನಿ 1.7% ಕಮಿಷನ್ ಕೊಡ್ತಾರೆ ಪ್ರಾಜೆಕ್ಟ್ ಮಾಡಕ್ಕೆ. 1.7% ಕಮಿಷನ್ ಕೊಟ್ರು ಇವರು ಎನಾನ್ಸಿಂಗ್ ಮಾಡ್ತಾರೆ ಕರೆಕ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡ್ಬೇಕು ತಾನೇ ಅವರು. ಒಂದೊಂದು ಪ್ಯಾರೇಟ್ಗೆ ಒಂದೊಂದು ಪ್ಯಾರೇಟ್ಗೆ ಆರಾರು ಕೋಟಿ ಏಳು ಕೋಟಿ ಅನೌನ್ಸ್ ಮಾಡ್ಕೊಂಡವ್ರೆ. ಒಂದೊಂದು ರೋಡ್ಗೆ ರೋಡ್ ಕೆಲಸಕ್ಕಾಗ್ಲಿ ಸ್ಟೇಡಿಯಂದಾಗ್ಲಿ ಇದ್ರೆ ಬಸ್ ಸ್ಟ್ಯಾಂಡ್ ಇಂದಾಗ್ಲಿ ಏಳು ಕೋಟಿ ಎಂಟು ಕೋಟಿ ಅನೌನ್ಸ್ ಮಾಡ್ಕೊಂಡವ್ರೆ. ಏನ್ ಯಾರು ಹೇಳೋರಿಲ್ಲ ಕೇಳೋದಿಲ್ಲ ಮೇಡಮ್, ಸಾಲಿಟಿಗೆ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂತಾರೆ, ಏನ್ ತೊಂದ್ರೆ ಇಲ್ಲ. ಜನಗಳ ದುಡ್ಡು ಇಷ್ಟ ಬಂದಂಗೆ ಮಾಡ್ತಾರೆ, ಸಪರೇಟ್ ಬೋರ್ಡ್ ಮಾಡೋರೆ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂತಾರೆ. ಎಸ್ ಓಕೆ ಕುಮಾರ್ ಅವರೇ, ತಮ್ಮ ಮಾಹಿತಿಗೆ ಧನ್ಯವಾದಗಳು. ಎಸ್, ಈಗ ವಿರೋಧ ಪಕ್ಷದ ಅಂದ್ರೆ ಪಾಲಿಕೆ ವಿರೋಧ ಪಕ್ಷದ ನಾಯಕ ಕುಮಾರ್ ಅವರು ಕೂಡ ಹೇಳಿದ್ರು, ಈಗಾಗಲೇ 5-6 ಕೋಟಿ ಅನುದಾನ ಕೂಡ ಜಾರಿಯಾಗಿತ್ತು, ಆದ್ರೆ ಇತ್ತ ಕಡೆ ಯಾರು ಗಮನ ಹರಿಸ್ತಾ ಇಲ್ಲ, ಅವರವರ ಇಷ್ಟ ಬಂದಾಗೆ ಇಲ್ಲಿನ ಅಧಿಕಾರಿಗಳು ನಡೆಸ್ತಾ ಇರುವಂತದ್ದು ಇಷ್ಟರ ಮಟ್ಟಿಗೆ ಹದಿಗೆಟ್ಟಿದೆ ಅಂತಂದ್ರೆ, ಸ್ಥಿತಿಗತಿಗಳು ಈ ರೀತಿಯಾಗಿ ಅವ್ಯವಸ್ಥೆ ಆಗಿದೆ ಅಂತಂದ್ರೆ, ಇಲ್ಲಿಯವರೆಗೂ ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಕ್ಯಾರೇ ಅಂತಿಲ್ಲ ಅಂತ ಕೂಡ ಇವರು ಹೇಳಿರುವಂತದ್ದು. ಆದಷ್ಟು ಬೇಗ ಅಧಿಕಾರಿಗಳು ಈ ಒಂದು ಫುಡ್ ಸ್ಟ್ರೀಟ್ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಮುಂದಿನ ಕಾರ್ಯ ಏನಾಗಬೇಕು, ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆಗಬೇಕು ಅನ್ನೋದು ಕೂಡ ಆದಷ್ಟು ಬೇಗ ಅಧಿಕಾರಿಗಳು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಬೇಕು ಅಂತ ನಿಮ್ಮ ಅಮೋಕ್ ಟಿವಿಯ ಒಂದು ಕಳಕಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.